ಹಂಗೆ ಸಾಹಿತ್ಯಕ್ಕೆ ಮಾರ್ಕೆಟ್ ಆಗುವಂಥದ್ದು ಏನಾದರೂ ಪ್ಲ್ಯಾನ್ಗಳು ಹಾಕ್ಕೊಂಡಿದ್ದೀರಾ ಅವ್ರ ಜೊತೆ ಮಾತಾಡುವಂಥದ್ದು ಮತ್ತೇನೋ ಭಾಷಣದ್ದೇ ಅದ ಭಾಷಣದಾಗ ಅವ್ರು ಹೇಳ್ತಾ ಇದ್ದಾರೆ, ಬಟ್ ಅವು ಎಲ್ಲ ಭಾಷಣದ ಹಿಡಿತ ಯಶಸ್ವಿಯಾಗಿ ನೀವು ಉದಾಹರಣೆ ಒಂದು ಹೇಳಿದ್ರಿ, ನಮ್ಮ ಕನ್ನಡಿಗರಿಗೆ ಉದ್ಯೋಗ ಸೇವಕ ಅಂತೇಳಿ ಸರೋಜಿನಿ ಮಹೇಶ್ ಅವರು ಎಂದೋ ಅದು ರಿಪೋರ್ಟ್ ಕೊಟ್ಟರು, ಇವತ್ತು ಸಹಿತ ಸಿಗ್ತಾ ಇಲ್ಲ. ಅದು ಇವನ್ನ ಕೋರ್ಟ್ ನಡೆಸಿದ ಏನಾಗ್ಯದಪ್ಪ ಅಂದ್ರೆ ಇವತ್ತು ನೀವು ಅದು ಭಾಳ ಒತ್ತಾಯ ಮಾಡಿ ಹೇರಾಕ್ ಬರುದಿಲ್ಲ ಅಂತ ಒತ್ತಡ ತಂದದ ಅಂದಾಗ ನೀವು ಇದೆಲ್ಲ ಸಮಸ್ಯೆಗಳಕ್ಕ ನೀವು ನಿಮ್ಮ ಭಾವಿ ಕಟ್ಟಿಯವರು ಅಥವಾ ಇನ್ನುಳಿದ ಈ ಒಂದು ಸಾಹಿತಿಗಳು ಈ ಸಾಹಿತ್ಯಕ್ಕೆ ಮಾರ್ಕೆಟ್ ಮಾಡೋದಕ್ಕೆ, ಯಾಕೆ ಇನ್ನೊಬ್ಬರ ಮೇಲೆ ಇಳಿದು ಸಾಹಿತ್ಯ ಅದು ಪ್ರಬಲವಾಗಿ ಹೊರಗೆ ಬರುವುದಿಲ್ಲ, ಸತ್ಯ ಹೊರಗೆ ಇಳುವುದಿಲ್ಲ. ಅದಕ್ಕೆ ಇವರಿಂದ ಹೊರಬರ್ಬೇಕಂದ್ರೆ ಮಾರ್ಕೆಟ್ ಬೇಕು. ಮಾರ್ಕೆಟ್ಗಾಗಿ ನೀವು ರೈತರಿಗೆ ಎಮ್ ಎಸ್ ಪಿ ಅಂತೀರಿ, ಮಿನಿಮಮ್ ಪ್ರೈಸ್ ಇದು ಮಾಡ್ರಪ್ಪ ಅಂತೀರಿ. ಹಂಗೆ ಸಾಹಿತ್ಯಗಳು ಬುಕ್ ಪ್ರಕಟ ಆಗೋದಕ್ಕೆ, ಜನ ಓದೋದಕ್ಕೆ, ಓದಿಸ್ಕೊಂಡು ಹೋಗೋದಕ್ಕೆ ಏನೇನು ಮಾಡೋಕ್ಕೆ ಸಾಧ್ಯ ಐತಿ ಅನ್ನೋದು ಏನು ಚಿಂತನೆ ಮಾಡಿದ್ರಿ ನೀವು? ನಿಜಕ್ಕೂ ಸರ್ ಚಿಂತನೆ ಆಗಿದ್ರಿ. ಯಾಕಂದ್ರೆ ಸ್ವಾತಂತ್ರ್ಯ ಹೋರಾಟದ ಕ್ಷತ್ರ ಭೂಮಿ ಒಳಗೆ ರೀ, ಅದು ಸ್ವಾತಂತ್ರ್ಯ ಯೋಧರ ಮಣೆತನದೊಳಗೆ ಹುಟ್ಟಿ ಬಂದವರು ರೀ ನಮ್ಮ 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಅಂತ ರೀ ಶಿವಲಿಂಗಪ್ಪ ಭಾವಿ ಕಟ್ಟಿಯವರು ಸರ್. ಅವರು ಶಿಕ್ಷಕರಾಗಿ ಸುಮಾರು 30 ವರ್ಷಗಳ ಪರ್ಯಂತರವಾಗಿ ಅಂಕರಿಗೆ ಒಂದು ಕಾಲೇಜಿನಲ್ಲಿ ರೀ, ಅವರು ವಿದ್ಯಾಸಂಸ್ಥೆಯಲ್ಲಿ ಸೇವೆ ಮಾಡಿದ್ದಾರೆ ರೀ. ಅದರ ನಿರ್ಭಿಡೆಯ ವ್ಯಕ್ತಿ ಸರ್ ಅವರು. ಹ್ಞೂ ರೀ, ಅವರು ನಾವು ಆರ್ಥಿಕವಾಗಿದ್ದರೂ ಕೂಡ ರೀ, ಆದರೆ ಇಲ್ಲಿ ಸೋಪಾನ ಹಾಕುವಂಥ ಇದಾರೆ ರೀ ಅವರು. ಅವರು ಒಂದು ಬರೆದಂಥ ಕೃತಿಗಳು ಕೂಡ ಸರ ಹಾಗೇನು ಅದಾರೆ, ಅವ್ರದ್ದೊಂದು ಅಸ್ಥಿ ಪಂಜರದ ಹಾಡು ಅಂತ ಬರ್ತದೆ ರೀ. ಅಂದ್ರೆ ನೋವನ್ನ ಮತ್ತು ಅವರ ಒಂದು ಇದನ್ನು ನೋಡ್ಬೇಕಾದ್ರೆ ಸರ್, ಅದರೊಳಗೆ ಅವ್ರು ಏನಾಯ್ತದೆ ತಮ್ಮ ಜೀವನದ ಅನುಭವಗಳನ್ನು ರೀ ಅದೊಂದು ಇದ್ರಾಗಿರ್ತಾರೆ. ಮತ್ತು ಸೋತವರು ಅನ್ನೋವಂಥ ಒಂದು ಕಥಾಸಂಕಲನ ಅದ ಸರ್, ಸೋತವರು ನೋಡಿ ಅದು ಟೈಟ್ಲಲ್ಲಿ ಹೆಂಗತ್ರಿ, ಮುಂದೆ ಬೆಳಗಾವಿ ಜಿಲ್ಲೆಯ ಪ್ರಾತಿನಿಧಿಕ ಕಥೆಗಳು ಅಂತೂ ಬರ್ತಾರೆ ಸರ್. ಅಷ್ಟೇ ಅಲ್ಲ ರೀ, ಮುಂದೆ ಸರ್ ದೈರಿ ಮತ್ತು ಇದರಲ್ಲಿ ನಿನ್ನೆಯೊಳಗಿನ ನಾಳೆ ಅಂತೇಳಿ ಅವರು ಪ್ರಬಂಧಗಳು ಮಾಡಿದೆ ಸರ್. ಮತ್ತು ಅವ್ರು ಸರ್ ಕಟ್ಟಿ ಬಸವರಾಜ ಕಟ್ಟಿಮಣಿಯವರಿಗೆ ರೀ ಗೋಕಾಕ್ ತಾಲೂಕಿನ ಸ್ವಾತಂತ್ರ್ಯ ಸಮರ ಒಟ್ಟು ಅವರು ಸಾಹಿತ್ಯ ಹಂಗೈತೆ ಸರ್, ಮತ್ತೊಬ್ಬರನ್ನು ಎತ್ತರಿಸುವಂಥದ್ದು ರೀ, ಬಡಿದೆಬ್ಬಿಸುವಂಥವು, ಒಳಗಿರುವಂಥ ಒಂದು ಆತ್ಮಾಭಿಮಾನವನ್ನು ಕೆಣಕುವಂಥ ಸಾಹಿತ್ಯವನ್ನು ಕೊಟ್ಟಿದ್ದಾರೆ ಸರ್. ಮುಂದೆ ಸರ್ ಜಾನಪದಲ್ಲಿ ಅಂಕಲಿಗೆ ಅಡವೀಶ, ಜಾನಪದಲ್ಲಿ ಕಿತ್ತೂರು ಅವರ ಕತೆ ಕೃತಿಗಳನ್ನು ನೋಡಿದ್ರೆ ಮನುಷ್ಯ ಒಂಥರ ಮೈನವ್ರು ಹೇಳ್ತಾರೆ ಸರ್. ಒಂದು ಇದರ ಬರೀ 1960 ಮದುವೆಯೋ ಮಸೋನವು ಅಂದ್ರೆ ಅವ್ರದ್ದು ಒಂದು ಟೈಟಲ್ಗಳನ್ನು ನೋಡಿದ್ರೆ ಸಹಿತ ರೀ, ಇದು ಸರ್ ನಮ್ಮ ಲೋಕದರ್ಶನ ಪತ್ರಿಕೆಯೊಳಗೆ ಇದು ಪ್ರಕಟ ಆಗ್ಯಾವ್ದು ರೀ. ಮತ್ತು ಬಲಿದಾನ ಅಂತೇಳಿ ಕುಂದರನಾಡಿನ ಬಗ್ಗೆ ರೀ, ಒಂದು ಕೃಷ್ಣಮೂರ್ತಿ ಪುರಾಣಿಕರ ಒಂದು ಗೃಹ ಪ್ರವೇಶ ಸಂಬಂಧದೊಳಗೆ ಅವರು ಕವಿಗೋಷ್ಠಿ ಅಧ್ಯಕ್ಷತೆ ವಿಷಯ ರೀ. ಅಷ್ಟೇ ಅದು ಒಟ್ಟು ಅವ್ರ ಸಾಹಿತ್ಯ ಕೃತಿಗಳು ಹೆಂಗದ ಅಂತಂದ್ರೆ ಸರ್, ಅವರು ಈ ಸಮಾಜದ ಶಿಲ್ಪಿಯಾಗಿ ನೋಡ್ರಿ ನಿಸರ್ಗದ ಅಡಿಯಲ್ಲಿ ಪ್ರಾಕೃತಿಕ ಒಂದು ಸೌಂದರ್ಯವನ್ನು ಬಣ್ಣಿಸ್ತಾರೆ, ತಮ್ಮದೊಂದು ಸ್ವಾಭಿಮಾನದಲ್ಲಿ ತಮ್ಮ ಹೃದಯದಲ್ಲಿರ್ತಕ್ಕಂಥ ಒಂದು ಕೆತ್ತನ್ನು ಸರ್ ಅವರು ಈ ಸಾಹಿತ್ಯದ ಮುಖಾಂತರ ಅರಳಿಸಿದ್ದಾರೆ ಸರ್. ಹೀಗಾಗಿ ಅವರು ಒಬ್ಬ ನಿರ್ಭಡೆಯ ವ್ಯಕ್ತಿ ರೀ. ಹಿಂಗೆ ಯಾವುದಕ್ಕೂ ಇದಾಗ ಅವ್ರಲ್ಲಿ ಅಂಥವ್ರು ಏನು ಅಪೇಕ್ಷೆ ಮಾಡೋ, ಅವ್ರು ಈ ವಯಸ್ಸು ನೋಡ್ಬೇಕಾದ್ರೆ ಸರ್ ವರ್ಷ ರೀ, ಯಾವುದಕ್ಕೂ ಅಪೇಕ್ಷೆ ಪಡೋವರಲ್ಲರಿ, ಈ ಅವರಿಗೆ ತಾನಾಗಿಯೇ ಅರಿಶಿ ಬಂದಿತ್ತು ಸರ್. ಈ ಒಂದು ಸಂದರ್ಭದೊಳಗೆ ಸರ್ ನಮ್ಮ ಭಾಗದ ಒಂದು ಇಲ್ಲಿ ನಮ್ಮ ಜನಪ್ರಿಯ ಶಾಸಕರಾಗಲಿ ಅಥವಾ ಅಲ್ಲಿ ಕುಂದರನಾಡಿನ ಒಬ್ಬರು ಭೀಮಗೌಡ ಬಿ ಪೊಲೀಸ್ ಗೌಡರು ಅಂತಾರೀ, ಸಂಘಟನಾ ಅಧ್ಯಕ್ಷರು ರಾಯಣಗೌಡ ಪಾಟೀಲ್ ಅಂತಾರೆ, ಇನ್ನು ಪ್ರಿನ್ಸಿಪಾಲ್ ಮಾವಿನಕಟ್ಟಿ ಅಂತಾರೆ, ಇವರೆಲ್ಲರೂ ಕೂಡಿ ಅವ್ರು ಸುಮಾರು ಅವ್ರು ಎಲ್ಲರಿಗೂ ಗುರುಗಳು ರೀ. 40 ವರ್ಷಗಳಿಂದ ಪಾಠ ಮಾಡ್ಕೋತ ಬಂದಕ್ಕೂ ಸರ್ ಸಾವಿರಾರು ವಿದ್ಯಾರ್ಥಿಗಳ ಸಮೂಹ ಇವರು ಸರ್ ಇದ್ದಾರೆ. ಹೀಗಾಗಿ ಸರ್ ಇವರ ವ್ಯಕ್ತಿತ್ವವನ್ನು ಅವರು ಸಂಪೂರ್ಣವಾಗಿ ಅರಿತವರು. ಅವರನ್ನು ಇವ್ರಿ ಎಂದೋ ಇದು ಮಾಡಿದೆ ಎಂದೋ ಅವರು ಇದಾಗಬಹುದು ಸಮ್ಮೇಳನ ಅಧ್ಯಕ್ಷ ಹಪ್ಯಾಪಿ ಇಲ್ಲ ರೀ, ಅಪೇಕ್ಷೆ ಇಲ್ಲ, ತಾನಾಗಿ ನನಗೆ ಅವ್ರ ನಿಕಟ ಒಂದು ಸಂಪರ್ಕ ಬಂದಾಗ ಅದನ್ನೇ ಹೇಳಿದ್ರಿ ನೋಡಿರಿ, ಯಾವಾಗ ಯಾವ್ಯಾವ ಆಗಬೇಕು ಆಗ್ತಿರ್ತೈತೆ ರೀ, ಅದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳೋಂಗಿಲ್ಲ. ನಾವು ನಮ್ಮ ಸಾಹಿತ್ಯ ಕೃತಿ ಯಾಕಂದು ಮಾಡೋದು ಸಾಹಿತ್ಯ ಕೃಷಿ ರೀ, ನಮ್ಮ ಮನುಷ್ಯನ ಆನಂದಕ್ಕಾಗಿ ರೀ, ಸಮಾಜವನ್ನು ತಿದ್ದುವಂಥ ಕಾರ್ಯವನ್ನು ಮಾಡಬೇಕು ಅಂತೇಳಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಸರ್. ಅಂದರೆ ಅವರ ಕೆಲಸ ಇರಬಾರ್ಲ ನಿರಪೇಕ್ಷೆ, ಒಂದು 2-10 ವರ್ಷ ಅಪೇಕ್ಷೆ ಮಾಡಲಾರ ಕೆಲಸ ಮಾಡಬೇಕು ಅನ್ನುವಂಥ ಒಂದು ತಾತ್ವಿಕಲ್ಲ ಅವರು ತಮ್ಮ ಬದುಕನ್ನು ಇಟ್ಕೊಂಡಾರ, ಒಬ್ಬ ಸಾಹಿತಿಗಳಾಗಿದ್ದಾರೆ ಅಂತ ಅವ್ರು ನೀವು ಹೇಳಿದ್ರಿ. ಅಡ್ಡಿಲ್ಲ, ಒಳ್ಳೆ ಮನಸ್ಥಿತಿ ಅವರಿದ್ದಾರೆ. ಆದರೆ ನಾವು ಈಗ ಹೇಳಿ ನಿಮ್ಮ ಪ್ರಶ್ನೆ 3 ಪ್ರಶ್ನೆ ಏನಪ್ಪ ಅಂತಂದ್ರೆ, ಈ ಭಾಗದಲ್ಲಿ ಗೋಕಾಕ್ ತಾಲೂಕು ಇವತ್ತು ಅಧ್ಯಕ್ಷರಾಗಿದ್ದರಿಂದ ಇಲ್ಲಿ ನೋಡಿ ಅನೇಕ ಬಂದು ಹೋಗಿದ್ದಾರೆ ಇವತ್ತು ಇಲ್ಲಿ ಸಾಹಿತಿಗಳು, ಬಸವರಾಜ ಕಟ್ಟಿಮನಿ ಆಗಿರ್ಬೋದು, ಕೃಷ್ಣ ಪುರಾಣಿಕರಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಚಂದ್ರಶೇಖರ ಕಂಬಾರ ಆಗಿರ್ಬೋದು, ಅವ್ರು ಹುಕ್ಕಿರ್ತಾರೆ ಗೋಕಾಕದಲ್ಲಿ ಬೆಳೆದ ಸವರಾಗಿದ್ದಾರೆ, ಮತ್ತೊಬ್ಬರು ಪಾಟೀಲ್ರಂತೆ ಬರ್ತಾರೆ.
ಬರ್ತಾರೆ ಸರ್ ಶಿಕ್ಷಕರ, ಅವರು ಭಾಳ ದೊಡ್ಡ ಕಾರ್ಯ ಮಾಡಿದಾರೆ. ನಮಗೆ ಇತ್ತೀಚೆಗೆ ಸಾಹಿತ್ಯ ಸಮ್ಮೇಳನ ಗುರುತಾಯ್ತು ರೀ, ಇಂಥ ಈ ಸಾಹಿತ್ಯ ಸಮ್ಮೇಳನ ಭಾಳ ಸುಂದರವಾಗಿ ನೆರವೇರಿತು ಬಿಡಿ ಸರ್. ಈ ಸಾಹಿತ್ಯ ಸಮ್ಮೇಳನದಿಂದಾಗಿ ಜನರಲ್ಲಿ ಏನಪ್ಪ ಸಾಹಿತ್ಯದ ಬಗ್ಗೆ ಪ್ರೀತಿ ಹುಡುತದ ಅಂತ ನಿಮ್ಗೆ ಅನಿಸ್ತದೇನ್ರಿ? ಖಂಡಿತವಾಗಿ ಹುಡುತದೆ ಸರ್. ಯಾಕಂದ್ರೆ ಸರ್, ಮೊನ್ನೆ ನಡೆದಂಥ 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂಕಲಿಗಳು ನಡಿಬೇಕಾದ್ರೆ ಸರ್, ವಾತಾವರಣ ಹೆಂಗಿತ್ತು ಅಂತ ಎಲ್ಲ ಕಡೆ ರೀ ನೆರೆ ಹಾವಳಿ, ಅಂಕಲಿಗೆ ಹೋಗ್ಬೇಕಾದ್ರೆ ರಸ್ತಾನೇ ಇಲ್ಲ ರೀ. ಇಂಥ ಸಂದರ್ಭ